ಸರಿಪ್ಪ ನಾ ನಿಮ್ ಕೆಂಬಸ್ ಕಲ್ಯಾ ಕೇಕೆ ಅಂದಂಗ ನನಗ ಈ ಹಾಡ್ ನೆನಪಾಲ್ಕತ್ತ ನೋಡ್ರಿ. ಯಾವ್ದು ಹೇಳ್ರಿ? ಯಾಕೆ ಗೊತ್ತೇನ್ರಿ? ಈಗ ಎಲ್ಲಿ ನೋಡಿದ್ರು ತಮ್ಮ ತಮ್ಮ ಆಶಯನ ಎಲ್ಲರೂ ವ್ಯಕ್ತಪಡಿಸ್ಕೊತ್ಬಿಟ್ಟಾರ್ರಿಪ್ಪ. ಈ ನಮ್ಮ ಸಮ್ಮಿಶ್ರ ಸರ್ಕಾರಕ್ಕೆ 5 ವರ್ಷ ಪೂರ್ತಿ ಮಾಡುವಂತ ಆಶೆ, ನಮ್ಮ ದೇವೇಗೌಡರಿಗೆ ಅವ್ರ ಮಗ ಕುಮಾರಸ್ವಾಮಿ 5 ವರ್ಷ ಮುಖ್ಯಮಂತ್ರಿಯಾಗಿ ಪೂರ್ತಿ ಮಾಡಬೇಕು ಅನ್ನೋ ಆಶೆ, ಇವನ್ನ ಕಾಂಗ್ರೆಸ್ನವ್ರಿಗೆ ತಮ್ಮದೂ ಆಗ್ಬೇಕು ಅನ್ನೋ ಆಶೆ. ಹಿಂಗಿರ್ಬೇಕಾದ್ರೆ ನಮ್ಮ ಆಶೆ ಯಾರು ಪೂರೈಕೆ ಮಾಡ್ತಾರ್ರಿ? ಯಾಕಂದ್ರೆ ಎಷ್ಟಂದ್ರು ನಾವು ರೈತರು ನೋಡ್ರಿ, ಹಿಡಿದು ಚಪ್ಪಲಿಯಿಂದ ಹಿಡಿದು ತಲೆ ಕೂದಲದ ಶಾಂಪೂ ತನಕ ಎಲ್ಲ ರೇಟ್ ಫಿಕ್ಸ್ ಆಗಿರ್ಬೇಕಾದ್ರೆ ರೈತರ ಬೆಳೆಗೆ ಯಾಕೆ ರೊಕ್ಕ ಫಿಕ್ಸ್ ಇಲ್ಲ ಅಂತ. ಅದಕ್ಕೆ ನಮ್ಮ ಆಶೆ ಏನಂದ್ರೆ ಬೇಗ ಬೆಳೆ ಸಾಲ ಮನ್ನಾ ಮಾಡ್ರಿ ಅನ್ನೋದು. ರಾಜೀವನು ತನಿಗೆ ರತ್ನ ಲಾಲಿ 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 ಕಳ್ಳ ಸಾಂದರ್ಭಿಕ ಶಿಶು. ನಾ ಹೇಳಿಕತ್ತಿಲ್ರಿ, ಇದನ್ನ ದೇವೇಗೌಡರು ಹೇಳಿಕತ್ತಾರ್ರಿ. ಅದ ನಮ್ಮ ಕಾಂಗ್ರೆಸ್ ಜೆ ಡಿ ಎಸ್ನ ಸಾಂದರ್ಭಿಕ ಶಿಶು ಏನು ಕುಮಾರಸ್ವಾಮಿ ಅವರಿದ್ದಾರಲ್ಲ, ಅವರು ಒಳ್ಳೆಯ ಸಂಸಾರ ಮಾಡಲಿಕ್ಕೆ ಆ ಮಗು ಚೆನ್ನಾಗಿರ್ಲಿಕ್ಕೆ ಅದೆಷ್ಟು ಸೂತ್ರಗಳನ್ನು ಹೇಳಿಕತ್ತಾರ್ರಿ. ಟಿ ವಿದವರು ಪೇಪರ್ನವರು ಭಾರಿ ಹೇಳಿಕತ್ ಬಿಟ್ಟಾರ್ರಿಪ್ಪ. ಆದ್ರೆ ಈ ಸೂತ್ರ ಏನೋ ಸರಿ ಐತಿ, ಆದ್ರೆ ಈಗ ಆಟ ಆಡಿಸಿ ತೊಟ್ಲ ತೂಗಿ ಆಟಗಿ ಕೊಡ್ತಿರೋ ಈ ಕಾಂಗ್ರೆಸ್ನವರು ಯಾವಾಗರೆ ಚೂಟಿದ್ರೆ ಯಾವ ಹಾಡಾಡೋದು ಅಂತ. ಅಂದಂಗೆ ಈ ನಿಪಾ ವೈರಸ್ ಕೇರಳದಾಗ ಬಂದಾಗಿಂದ ಆಸ್ಪತ್ರೆ ಒಳಗೆ ಕೆಲಸ ಮಾಡ್ಲಿಕ್ಕೆ ಜನ ಹೆದರ್ಲಿಕತ್ತಾರಂತ್ರಿ. ಅದಕ್ಕೆ ರಜಾ ಹಾಕೊಂಡು ಮನೆಗೆ ಹೊಂಟಾರಂತ. ಇನ್ನು ಕೆಲಸ ಮಾಡೋರನ್ನ ನೋಡಿ ಜನ ಹೆದರ್ಕೊಂಡು ಹೊಂಟಾರಂತ. ಆ ವೈರಸ್ ಬರೋ ಬದ್ಲಿ ಇದ್ಯಾವುದಾದ್ರೂ ಲೋನ್ ವಾಪಸಿ ಅಂತನೋ ವೈರಸ್ ಏನಾದರೂ ಬಂದ್ಬಿಟ್ಟಿದ್ರ ಆ ವಿದೇಶದಾಗ ಹೋಗಿರೋಂಥ ಜನನ ವಾಪಸ್ ಕರ್ಕೊಂಡು ಬರ್ಬೋದಾಗಿತ್ತು ಅಂತ ಅಲ್ಲನ್ರಿ? ಜಿ ಹಾ, ಮೈ ಹೂ ಖಲ್ನಾಯಕ್ ನಾಯಕ್ ನಹೀ ಖಲ್ನಾಯಕ್ ಹೂ ಮೈ. ಯಾರು ಗೊತ್ತಾಗ್ತಿಲ್ರಿ? ನಾನಲ್ರಿ, ಅದ ಸಂಜು ಬಾಬಾ ರೀ. ಅವ್ರ ಮೇಲೆ ನಮ್ಮ ರಾಜು ಹಿರಾನಿ ಅವ್ರ ಅದೇನು ಸಿನಿಮಾ ಮಾಡ್ಲಿಕ್ಕತ್ತಾರ್ರಿ. ನಮ್ಮ ರಣಬೀರ್ ಕಪೂರ್ ಅಂತೂ ಭಾರಿ ರೀ, ಅವರಂಗ ಕಾಣಿಸ್ಕತ್ತಾರ. ಅವ್ರು ನೋಡಿದ ತಕ್ಷಣ ನನಗೊಂದು ಐಡಿಯಾ ಬಂತು ನೋಡ್ರಿ. ಯಾವ್ದು ಗೊತ್ತನ್ರಿ? ನಾನು ನನ್ನ ಕನಸು. ನನಗೂ ಒಂದು ಐಡಿಯಾ ಬಂತು ಏನಂದ್ರೆ ಮೋದಿ ಅವ್ರ ಮೇಲೆ ಯಾಕೊಂದು ಸಿನಿಮಾ ಮಾಡಿಬಿಡ್ಬಾರ್ದು ಅಂತ, ಮಿತ್ರೋ ಅಂತ. ಅದಕ್ಕೆ ನಾನು ನಮ್ಮ ಊರಾಗ ಉಳ್ಳಾಗಡ್ಡಿ ಮಾರೋ ಒಬ್ಬ ಪ್ರೊಡ್ಯೂಸರ್ನ ಕರೆಸೇ ಬಿಟ್ರಿ ಬೆಂಗಳೂರಿಗೆ, ಬಂದು ಮಾಡೇ ಬಿಡೋಣ ಅಂತ. ಆದ್ರೆ ಆಮೇಲೆ ಗೊತ್ತಾಯ್ತು ನಮ್ಮ ಮೋದಿಯವರು ಭಾಷಣ ಮಾಡ್ಬೇಕಾದ್ರಷ್ಟೇ ಇಂಡಿಯಾದಾಗ ಇರ್ತಾರ, ಆದ್ರೆ ಬಾಕಿ ಟೈಮಲ್ಲೆಲ್ಲ ವಿದೇಶದಾಗ ಇರ್ತಾರಲ್ಲ, ಹೆಂಗ್ ಮಾಡೋದು ಅಂತ. ಅವಾಗ ಗೊತ್ತಾಯ್ತು ರೊಕ್ಕ ಗಿಟ್ಟಲ್ಲ ಅಂತ ಹೇಳಿ ಆ ಪ್ರೊಡ್ಯೂಸರ್ನ ವಾಪಸ್ ಕಲಿಸಿ ಮಿತ್ರ ಆಮೇಲೆ ಭೇಟಿಯಾಗೋಣ ಅಂತ ಹೇಳಿದೆ. ಅಷ್ಟೇ ಊರಿಗೆ ಹೋದ ಏನ್ ಮಾಡ್ಲಿಕ್ಕೆ ಹಾಕಿತ್ರಿ? ಐ ಆಮ್ ವೆರಿ ಅಪ್ಸೆಟ್ ಯಾರು. ಯಾಕಂತೀರೇನ್ರಿ? ಅದ ನಮ್ಮ ಅರ್ಬಾಜ್ ಖಾನ್ ರೀ, ಅದೇ ನಮ್ಮ ಸಲ್ಮಾನ್ ತಮ್ಮ. ಅವಂಗೆ ತಮ್ಮ ಅಂದ್ರೆ ನನಗೂ ತಮ್ಮ ಇದ್ದಂಗ, ಭಾರಿ ದೋಸ್ತಿ ರೀ ನಮ್ದು. ಅವೇನೋ IPL ಬೆಟ್ಟಿಂಗ್ ದಂಧೆ ಒಳಗೆ ಏನೋ ಸುಳಿ ಒಳಗೆ ಸಿಕ್ಕಾಕೊಂಡಂತ. ಅಲ್ರಿ, ಇವ ಅಣ್ಣ ಬೀಯಿಂಗ್ ಹ್ಯೂಮನ್ ಅಂತಾನ, ಇವ ಬೆಟ್ಟಿಂಗ್ ಅಂತಾನ, ಯಾಕೆ ಅಂತ ಕೇಳ್ಬೇಕಾಯ್ತು. ಅಂಥ ರೊಕ್ಕ ಏನು ಕಡಿಮೆ ಆಗಿತ್ತೋ ತಮ್ಮ, ಬೇಕಾಗಿದ್ರೆ ಸಲ್ಮಾನನ್ ಕೇಳ್ಬೇಕಾಯ್ತು ಇಲ್ಲ ನನ್ನನ್ನು ಕೇಳ್ಬೇಕಾಯ್ತು ಅಲ್ಲನ್ರಿ? ಸಾಥಿ ಮೀನಾ ಚೈನಾ ಸಾಥಿ ಸೆ ಹಮೇ ಹೈ ಖಾನೇ ಸೆ. ಅದ್ಯಾರ್ರಿ ಅದು ಹೊಟ್ಟೆ ಬಿಟ್ಕೊಂಡು ಲಟ್ ಮನುಷ್ಯ. ಈಗೇನು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಾಗ ಕುಣಿಯೋದು ಎಷ್ಟಂದ್ರೂ ನಾವು ಗೋವಿಂದನ ಫ್ಯಾನ್ ನೋಡ್ರಿ, ಅವ್ನು ನೋಡಿದ ಕೂಡ ಭಾರಿ ಖುಷಿ ಆಗ್ಬಿಡ್ತು. ಆದ್ರೆ ಅಷ್ಟು ಹೊಟ್ಟೆ ಬಿಟ್ಕೊಂಡು ಅದು ಹೆಂಗೆ ಕುಣಿತಾನ ಅಂತ ಕೇಳ್ಕೊಂಬರ್ಬೇಕಾಗೈತಿ. ಅವ್ನು ಕೇಳ್ಕೊಂಬರ್ಲ, ಈ ಕೆಂಬಸ್ ಕಲ್ಯಾಣ ಮರ್ಲಿಕ್ಕೆ ಹೋಗ್ಬೇಡ್ರಿ. ಮ್ಯೂಸಿಕ್ ಪ್ಲೀಸ್, ಅದು ಗೋವಿಂದ ಅಂತ ಹಾಕ್ರಿ.